ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ಫೋಲ್ಡ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಒಂದ್ ಸೆಕೆಂಡ್ ಅಣ್ಣ. ಯಾವ್ದು ಫೀಗರ್ ಫಿಯೆಸ್ಟ್ ಅಣ್ಣ? ಇದು ನಿಮಗ ಫಿಯೆಸ್ಟ್ ಹಿಡಿದ ಸರ್? ಇದು ಹೌದಾ? ಫೋರ್ಡ್ ಫೋರ್ಡ್ ಫಿಯೆಸ್ಟ್ ಅಲ್ಲ. ಹೌದು. ಮಾಡಲ್ ಎಷ್ಟು? 2020 ಸರ್. 20 ಮಾಡಲ? ಮ್ಯಾಮ್ ಫೋರ್ಡ್ ಎಷ್ಟು ಇದ್ದಾರೆ? ಫೋರ್ಡ್ ಆಸ್ಪಿಯರ್ 1.5 ಡೀಸೆಲ್. ಡೀಸೆಲ್ ಗಾಡಿನ? ಹಾ. 20 ಮಾಡಲ? 20 ಮಾಡಲ್ಲ, ಸೆಕೆಂಡ್ ಓನರ್ ಗಾಡಿ. ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. ಲೋನ್ ಏನಾರ ಐತನ ಗಾಡಿ ಮೇಲೆ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ರನ್ನಿಂಗ್ ಎಷ್ಟು ಆಗಿದೆ ಗಾಡಿ? ರನ್ನಿಂಗ್ ಇದು 180 ಆಗಿದೆ ಸರ್. ಆಕ್ಚುಲಿ 180 ಹೊಡಿದ್ಯಾ? 180 ಆಗಿದೆ, ಬಟ್ ಅದು ಮೊನ್ನೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿ ಏನೋ ಜಂಪ್ ಆಗಿದೆ ಅಂತೆ. ಅದೊಂದ್ ಸ್ವಲ್ಪ ಚೆಕ್ ಮಾಡಿಸ್ಬೇಕಾದ್ರೆ. ಆಕ್ಚುಲಿ 2.50 ತೋರಿಸ್ಬೇಕಾಗ್ತದೆ. ಮೊನ್ನೆನೋ ಜಂಪ್ ಆಗಿದ್ರೆ ಅದೇನೋ ಸೆಟ್ಟಿಂಗ್ ಮಾಡಕ್ ಹೋಗಿ ಏನೋ ಜಂಪ್ ಆಗಿದೆ ಅಂತ ಹೇಳ್ತಾ ಇದಾರೆ. ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಸರ್? ಅದೇ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಪವರ್ ಮಿರರ್ ಇದೆ. ಒಳ್ಳೆ ಕಂಡೀಷನ್ ಇದೆ. ಫುಲ್ಲಿ ಫೋನ್ ಅಂದ್ರೆ ಏನ್ ಮಾತಾಡಂಗೆ ಇಲ್ಲ ಗಾಡಿ ಬಗ್ಗೆ. ಏ ಲೋನ್ ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. 8 ಆಗುತ್ತೆ, ಅದು ಕ್ಯಾಶ್ ಮಾಡಿ ಗಾಡಿ ಬಿಟ್ ಬಿಡೋದು ಅಷ್ಟೇ ಇದೆ ಕೆಲಸ. ಗಾಡಿ ಆಕ್ಸಿಡೆಂಟ್ ರಿಪೀಟ್ ಇದ್ರೆ ಏನಾಗ್ತದ? ಇಲ್ಲ ಸರ್, ಏನಿಲ್ಲ. ಇಲ್ಲಿ ಬರ್ತದ ಲೊಕೇಶನ್ ಇದೆ ಸರ್? ಲೊಕೇಶನ್ ಬಿಜಾಪುರ ಸರ್. ಇದು ಬಿಜಾಪುರ ಅಲ್ಲೇ ಲೋಕಲ್ ಅಲ್ಲಿ ಐತಾ? ಅಲ್ಲೇ ಲೋಕಲ್ ಅಲ್ಲಿ ಇದೆ. ದೀಪಾವಳಿಗೆ ಒಂದ್ ಗಾಡಿ ತಗೊಂಡಿದೆ ಸರ್ ಅವ್ನಿಗೆ, ಅದಕ್ಕೋಸ್ಕರ ಅವ ಗಾಡಿ ತೆಗಿತಾ ಇದಾನೆ. ಬಹಳ ಏನ್ ದೊಡ್ಡ ಅದ್ರ ಮ್ಯಾಗ ದೊಡ್ಡ ಲಾಭ ತಗೋಬೇಕಂತ ಅವನಿಗೇನ್ ಗೊತ್ತಿಲ್ಲ. ಏಟ್ ಆಗತ್ತೆ, ಅದ್ ಜಲ್ದಿ ಮಾಡಿ ಕೊಟ್ ಬಿಡ್ಬೇಕಂತ ವಿಚಾರದಾಗ ಅದಾನ. ಅಮೌಂಟ್ ಎಷ್ಟ್ ಹೇಳ್ತಿದ್ರಿ ಇವಾಗ ಸರ್? ಪ್ರೈಸ್ ಎಷ್ಟ್ ಹೇಳ್ತಿದ್ರ ಗಾಡಿಗೆ ಸರ್? 5.70 ಹೇಳ್ತಾ ಇದಾನೆ. ಏಟ್ ಆಗತ್ತೆ, ಅಟ್ ಸಾಧ್ಯ ಆದಟ್ಟು ಸರಿಯಾಡಿ ಕೊಟ್ ಬಿಡು ವಿಚಾರನಾಗ ಅದಾನ್ ಸರ್. 5.70 ಹೇಳಿಕ್ ಹೋಗಲ್ಲ, ಒಂದ್ 5.5 ತನ ಆಗ್ಬಹುದು ಅಂತ ಮಾಡ್ತೀನಿ ಅಂತ ಅಂದಾನೆ. ಕ್ಯಾಶ್ ತಗೊಂಡ್ ಬಂದ್ರೆ ಕೊಟ್ರು ಸರಿಯಾಡಿ ವ್ಯವಹಾರ ಮುಗಿಸಿ ಕೊಟ್ ಬಿಡ್ತಾನೆ. 20 ಬರೀ 2.5-3 ವರ್ಷದ ಗಾಡಿ ಇದೆ ನೋಡಿ ಸರ್. 5.5-5.5 ತನ ಟ್ರೈ ಮಾಡ್ತೀನಿ ಸರ್ ನಾನು. ಈಗ ಅವ್ನ್ ನೆಸೆಸಿಟಿ ಕೊಡೋ ಒಂದು, ಈಗ ಅವ್ನ್ ಅರ್ಜೆಂಟ್ ಅದ ಆಕ್ಚುಲಿ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಯಾವ್ತರ ಬರ್ತಾನೆ ಅದ್ರ ಮೇಲೆ ತರಿಸಿ ಕೊಟ್ ಬಿಡ್ತಾನೆ. ಯಾವ್ದು ಅರ್ಜಿ ನೋಡ್ಲಿಕ್ ಹೋಗಲ್ಲ ಅವ್ನ. 3 ವರ್ಷದ ಗಾಡಿ ಈ ರೇಟ್ ಅಲ್ಲಿ ಸಿಗಲ್ಲ. ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡ್ಕೊಡಿ. ಮಾಡ್ಕೊಡ್ತೀನಿ ಸರ್, ಮಾಡ್ತೀನಿ.